ಜನ್ಮಭೂಮಿ ಓದುತ್ತಿರುವವರು ರವಿ ಕುಸವಿ ಭಾರತೀಯರಿಗೆ ರಾಷ್ಟ್ರೀಯತ್ವದ ಭಾವನೆಯನ್ನು ತಂದುಕೊಟ್ಟವರು ಬ್ರಿಟಿಷರು ಎಂದು ಇಂದಿಗೂ ನಂಬುವವರಿದ್ದಾರೆ ಅವರೇ ದೇಶದ ಅಖಂಡತೆಯನ್ನು ಸಾಧಿಸಿದ್ದು ಅವರಿಗೆ ಹಿಂದೆ ಒಂದೆರಡು ಸಾರಿ ಇದು ಸಾಧ್ಯವಾಗಿತ್ತಾದರೂ ಎಂದೂ ಭಾರತ ದೇಶ ಇಷ್ಟು ವ್ಯಾಪಕವಾಗಿರಲಿಲ್ಲ ಎಂದು ಕೂಡ ಹೇಳುತ್ತಾರೆ ಆದರೆ ಭಾರತದ ಅಖಂಡತ್ವದ ಕಲ್ಪನೆ ಅತ್ಯಂತ ಪುರಾತನವಾದದ್ದು ವ್ಯಾಸರು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಇದಕ್ಕೆ ನುಡಿಕೊಟ್ಟಿದ್ದಾರೆ ಸಮುದ್ರದ ಉತ್ತರಕ್ಕೆ ಹಿಮಾಲಯದ ದಕ್ಷಿಣಕ್ಕೆ ಇರುವ ನಾಡು ಭಾರತ ಎಂದು ಅವರು ವರ್ಣಿಸಿದ್ದಾರೆ ಇದರ ಮಕ್ಕಳು ಭಾರತೀಯರು ಪರ್ವತದಿಂದ ಸಮುದ್ರದವರೆಗೆ ಸಾವಿರ ಯೋಜನ ದೂರ ಇರುವ ಈ ನಾಡು ಪೂರ್ವದಲ್ಲಿ ಕಿರಾತರ ದೇಶವು ಪಶ್ಚಿಮದಲ್ಲಿ ಹೂಣರ ನಾಡು ಇದಕ್ಕೆ ಗಡಿಗಳಾಗಿವೆ ಇದರಲ್ಲಿ ಮಾಲೆಯಂತೆ ಹಬ್ಬಿರುವ ಪುಣ್ಯಸ್ಥಳಗಳನ್ನು ಪವಿತ್ರವಾದ ನದಿಗಳನ್ನು ವ್ಯಾಸರು ಹೆಸರಿಸಿದ್ದಾರೆ ಈ ಕರ್ಮಭೂಮಿಯನ್ನು ಅವರು ಕೊಂಡಾಡಿದ್ದಾರೆ ದೇವತೆಗಳು ಕೂಡ ಇಲ್ಲಿ ಜನ್ಮವೆತ್ತುವುದಕ್ಕೆ ಹಾತೊರೆಯುತ್ತಾರೆಂದು ಇಲ್ಲಿ ಹುಟ್ಟುವುದೇ ಒಂದು ಪುಣ್ಯವೆಂದು ಅವರು ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚಿನ ದೇಶಪ್ರೇಮದ ಮಾತು ಇನ್ನೊಂದು ಇರಲಾರದು ಭಾರತಕ್ಕೆ ಭಾರತವೆಂದು ಹೆಸರು ತಂದುಕೊಟ್ಟವನು ಭರತ ಚಕ್ರವರ್ತಿ ಎಂಬುದನ್ನು ನಾವೆಲ್ಲ ತಿಳಿದಿದ್ದೇವೆ ಋಷಭದೇವನ ಮಗನಾದ ಈ ಭರತನಿಂದಲೇ ನಮ್ಮ ನಾಡಿಗೆ ಭಾರತವೆಂಬ ಹೆಸರು ಬಂತೆಂದು ಭಾಗವತ ಹೇಳುತ್ತದೆ ಈ ಭರತ ಸ್ವಲ್ಪ ಕಾಲ ರಾಜ್ಯವಾಳದ ಮೇಲೆ ಅದನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟು ಕಾಡಿಗೆ ಬಂದಿದ್ದರೂ ಅವನಲ್ಲಿದ್ದ ಕನಿಕರವೇ ಮುಂದೆ ಮಮತೆಯಾಗಿ ಬೆಳೆಯಿತು ತಬ್ಬಲಿಯಾದ ಜಿಂಕೆ ಮರಿಯೊಂದರಲ್ಲಿ ಪ್ರೀತಿ ಬೆಳೆದುದರ ಫಲವಾಗಿ ಅವನು ಮತ್ತೆ ಮತ್ತೆ ಜನ್ಮವೆತ್ತಿದ ಕೊನೆಗೂ ಎಲ್ಲ ಮಮತೆಯನ್ನು ಬಿಟ್ಟು ಸ್ವಂತ ದೇಹದ ಮೋಹವನ್ನು ತೊರೆದು ಜಡಭರತನಾದ ಈ ಭರತನಲ್ಲದೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಪ್ರಖ್ಯಾತರಾದ ಇನ್ನೂ ಕೆಲವರು ಭರತರಿದ್ದಾರೆ ದಶರಥನ ಮಗ ಕೈಕೆಯಲ್ಲಿ ಹುಟ್ಟಿದವ ಇನ್ನೊಬ್ಬ ಭರತ ಇವನು ರಾಮನ ಮಲತಮ್ಮ ಆದಾಗ್ಯೂ ಆ ಅಣ್ಣನಲ್ಲಿ ಇವನು ತೋರಿದ ನಿಷ್ಠೆ ಅನಾದೃಶ ದುಷ್ಯಂತನ ಮಗ ಭರತ ಮತ್ತೊಬ್ಬ ಇವನು ಶಕುಂತಲೆಯ ಮಗ ಚಿಕ್ಕಂದಿನಲ್ಲಿ ಇವನಿಗೆ ಸಿಂಹದ ಮರಿಗಳೊಂದಿಗೆ ಆಟ ಸರ್ವಧಮನ ಎಂಬುದು ಇವನ ಅನ್ವರ್ಥನಾಮ ಇವನು ಮಹಾಪರಾಕ್ರಮಿ ಭಾರತೀಯ ನಾಟ್ಯಶಾಸ್ತ್ರವನ್ನು ಬರೆದವನು ಒಬ್ಬ ಭರತನೇ ಅವನು ಭರತ ಮುನಿ ಕಲಾವತಂತ ಮತ್ತು ಒಬ್ಬ ಭರತನಿದ್ದ ಇವನು ಚಕ್ರವರ್ತಿ ಇವನು ಗೊಮ್ಮಟ ಜನನಾದ ಬಾಹುಬಲಿಯ ಅಣ್ಣ ತಮ್ಮ ಬಾಹುಬಲಿ ಈ ಭರತನಿಗೆ ಎರಗಲಲ್ಲದೆ ಹೋದಾಗ ಇವರೊಬ್ಬರ ನಡುವೆ ಯುದ್ಧವೇ ನಡೆಯಿತು ಉಭಯ ಪಕ್ಷಗಳ ಸೇನೆ ಸೆನೆಸಾಡಿದರೆ ವೃಥಾ ಸಾವು ನೋವು ಆಗುವುದೆಂದು ಬಗೆದು ಇವರು ನೇರವಾಗಿ ಯುದ್ಧ ಮಾಡಿದರು ರಾಜ್ಯ ಲೋಭದಿಂದ ಆಗುವ ಅನಾಹುತವನ್ನು ಬಾಹುಬಲಿ ಮನಗಂಡು ತಪಸ್ಸಿಗೆ ಹೋಗಿ ಕೈವಲ್ಯ ಜ್ಞಾನವನ್ನು ಪಡೆದ ಕರ್ಮಾರಿ ವಿಧ್ವಂಸಿಯಾದ ಮಹಾತ್ಮ ಪುರಸೂನು ಮಹಾಬಲಿಯು ಮಹಾಪರೀಕ್ಷೆಯಲ್ಲಿ ನೆರವಾಗಿ ನಿಂತವನು ಅಣ್ಣ ಭರತ ಹೀಗೆ ವಿರಕ್ತಿ ಭಾತೃನಿಷ್ಠೆ ಶೌರ್ಯ ಕಲೆ ಶಾಂತಿ ಪ್ರಿಯತೆಗಳಿಗೆ ಹೆಸರಾದ ಈ ಐವರು ಭರತರಿಂದ ಭಾರತ ದೇಶ ಭವ್ಯವಾಗಿದೆ ಬ್ರಿಟಿಷರು ಭಾರತಕ್ಕೆ ಬರುವುದಕ್ಕೆ ಮುಂಚೆ ಭಾರತೀಯಲ್ಲಿ ರಾಷ್ಟ್ರಪ್ರೇಮ ಇರಲಿಲ್ಲವೆಂಬುದು ಕೂಡ ಪಳ್ಳು ಮಾತು ಕಾಡಿಗೆ ಹೊರಡುವ ಸಮಯದಲ್ಲಿ ಅಯೋಧ್ಯೆಯನ್ನು ಬೀಳ್ಕೊಡುತ್ತಾ ರಾಮ ಆಡುವ ಮಾತು ಎಂಥವರ ಕಣ್ಣಲ್ಲೂ ನೀರು ಬರಿಸುತ್ತದೆ ಶಾಪಗ್ರಸ್ತನಾದ ಹೆಂಡತಿಯನ್ನು ತೆರೆದು ಭೂಲೋಕಕ್ಕೆ ಬಂದು ರಾಮಗಿರಿಯಲ್ಲಿ ಇರಬೇಕಾಗಿ ಬಂದ ಯಕ್ಷನವಾಯಿಂದ ತನ್ನ ಪ್ರೀತಿಯ ಉಜ್ಜಯಿನಿಯನ್ನು ಹೊಗಳಿಸಿರುವ ಕಾಳಿದಾಸನ ದೇಶಪ್ರೇಮ ಅಸದಳವಾದದ್ದು ಪಂಪನ ಬನವಾಸಿ ವನ್ನನೆಯನ್ನು ಕಡಿಮೆಯೇ